नमस्कार, ನನ್ನ ಹೆಸರು ಮೊಹಮ್ಮದ್ ಶಾಹಿದ್ ಅಂತ. ನರಸಿಂಹರಾಜ ಕ್ಷೇತ್ರದಿಂದ ಮಾತಾಡ್ತಾ ಇರೋದು ನಾನು. ಮೈಸೂರು ಸಿಟಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ. ನಾನು ನಿನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ, ಹೆಚ್ ಜಿ ಗ್ರೀಧರ್ ಅಂತ ಹೇಳ್ಬಿಟ್ಟು ಅವರು ಏಕವಚನದಲ್ಲಿ ನಮ್ಮ ಶಾಸಕರ ಮೇಲೆ ಮತ್ತೆ ನಮ್ಮ हजरत टीपू सुल्तान शहीद रहमतुल्लाह मेले एकवचन मट्ट मोदलनेदागी स्कूल होगी पाठ कल्तिद्रो इल्लो अंत ननगंतू गोत्तिल्ल. याकंतंद्रे हजरत टीपू सुल्तान शहीद रहमतुल्लाह नम्म राज्यकोस्कर नम्म देशकोस्कर ಏನ್ ಮಾಡಿದರೆ ಏನ್ ಕಷ್ಟಪಟ್ಟಿದರೆ ಅಂತ ಅವರಿಗೆ ಏನು ಗೊತ್ತಿಲ್ಲ. ಅವರಿಗೆ ನಾವು ಯಾವ ಕಾರಣಕ್ಕೂ ಟಿಪ್ಪು ಜಯಂತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಾಗಲಿ ಯಾವ ಯಾವ ಜಯಂತಿಗಳಿದೆ ಎಲ್ಲರೂ ನಾವು ಆಚರಿಸ್ತೀವಿ. ನಾವು ಯಾವ ಜಯಂತಿನ ನಾವು ಮಾಡಲ್ಲ ಅಂತಲ್ಲ, ಎಲ್ಲಾ ಜಯಂತಿನೋ ಅಲ್ಪಸಂಖ್ಯಾತರಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ನಾವು ಆಚರಿಸ್ತೀವಿ. ಯಾಕಂತಂದ್ರೆ ನೀವು ಜಾತಿ ಧರ್ಮ ಭೇದಭಾವ ಮಾಡಕ್ಕೆ ನೋಡ್ತಿದ್ದೀರಾ, ಇದು ಯಾವ ಕಾರಣಕ್ಕೂ ಆಗಕ್ಕೆ ಸಾಧ್ಯತೆ ಇಲ್ಲ. ವಿಷ ಬೀಜನೂ ಹಾಕ್ತಾ ಇದ್ದೀರಾ ನೀವು. ನಾವು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಹಲವಾರು ಎಷ್ಟೋ ಜನ ನಮ್ಮ ನಮ್ಮ ಇದರಲ್ಲಿ ಸಮುದಾಯದಲ್ಲಿ ಇದ್ದರೆ ಎಲ್ಲರೂ ನಾವು ಒಗಟಾಗಿದ್ದೀವಿ. ಒಂದೇ ತಟ್ಟೆಯಲ್ಲಿ ಅನ್ನ ತಿನ್ನೋದು ನಾವು, ಒಂದೇ ಭಾರತ್ ಮಾತಾ ಕಿ ಜೈ ಅಂತ ನಾವು ಎಲ್ಲರೂ ಬಾಳ್ತಿರೋದು. ಎಲ್ಲರೂ ನಾವು ಸಮುದಾಯನ ಒಗಟಾಗಿ ತಗೊಂಡು ಹೋಗ್ತಾ ಇದೀವಿ. ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ರಾಜಕೀಯಕ್ಕೋಸ್ಕರ ನೀವು ಇದನ್ನ ವಿಷ ಬೀಜನ ಹಾಕ್ತಿದ್ದೀರಾ. ದಯಮಾಡಿ ಇವೆಲ್ಲ ಮಾತನ್ನ ನಿಲ್ಲಿಸಿ ಇನ್ನೊಂದು ನರಸಿಂಹರಾಜ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಹೇಳ್ತಿದ್ರಲ್ಲ, ನೀವು ಬಂದ್ಬಿಟ್ಟು ಫಸ್ಟ್ ನೋಡಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಮೇಲಿರೋ ಅಧಿಕಾರಿಗಳು ಯಾರಿದ್ದಾರೆ, ಮೇಲಿರೋ ರಾಜಕಾರಣಿಗಳು ಯಾರಿದ್ದಾರೆ ಬಿಜೆಪಿಯಿಂದ, ಅವರು ಬಂದು ನಮ್ಮ ಸಾಹೇಬರ ಜೊತೆ ಭೇಟಿಯಾಗಿ ಅವ್ರನ್ನ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಇಲ್ಲ ಡಿಬೇಟಿಗೆ ಬರಬೇಕು. ಏನೋ ಮಾಡ್ಬಿಟ್ಟವ್ರೆ ಏನೋ ಹಾಕ್ಬಿಟ್ಟವ್ರೆ ಹಿಂಗೆ ಹಂಗೆ ಅಂತ ಹೇಳ್ತಿದ್ರಲ್ಲ, ನೂರ ಅಡಿದು ಕಟೌಟ್ ನ ಸಾರಿ ನೂರ ಅಡಿದು ನಾವು ಸ್ಟ್ಯಾಚ್ಯೂನ ನಾವು ನಿರ್ಮಾಣ ಮಾಡಕ್ ಹೇಳಿದ್ರು ನಮ್ಮ ಸಾಹೇಬರು ತನ್ವೀರ್ ಸೇಠ್ ಸಾಹೇಬರು. ಇದೇ ವಿಷಯಕ್ಕಾಗಿ ಇವತ್ತು ಹೋಗ್ಬಿಟ್ಟು ಮಾತಾಡೋದು ಸಾಹೇಬರ ಜೊತೆ, ನಿಮ್ ನಿಮ್ಮ ಅಭಿಪ್ರಾಯ ಏನೇನಪ್ಪ ಅಂತ ಕೇಳ್ಬಿಟ್ಟು ನಮ್ಗೆ ಹೇಳಿದ್ರು. ನಾನು ಸ್ವತಃ ನಮ್ಮ ಫ್ರೆಂಡ್ಸು ಎಲ್ಲರೂ ಸೇರಿ ನಾವು ನಮ್ಮ ಅಭಿಪ್ರಾಯ ನೂರ ಅಡಿದಲ್ಲ 150 ಅಡಿದ್ ಬೇಕು ಅಂತ ನಮ್ ಅವ್ರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಶಾಸಕ ತನ್ವೀರ್ ಸೇಠ್ ಸಾಹೇಬರಿಗೆ. ಏಕವಚನದಲ್ಲಿ ಮಾತಾಡೋದು ಅವರಿಗೆಲ್ಲ ನಾಲ್ಗೆ ಇರೋದು ಬಾಯಿ ಇರೋದು ನಮಗೂ ಐತೆ. ಆದರೆ ನಮ್ಮ ತಂದೆ ತಾಯಿಗಳು ಆ ಥರ ಕಲಿಸಿಲ್ಲ, ನಮ್ಮ ಪಕ್ಷ ನಮ್ಗೆ ಹೇಳ್ಕೊಟ್ಟಿಲ್ಲ ಏಕವಚನದಲ್ಲಿ ಮಾತಾಡೋಕ್ಕೆ. ಮೊದಲೇ ಅವ್ರಿಗೆ ನಾವು ಹೇಳಿದೀವಿ ಇವೆಲ್ಲ ಮಾತನ್ನ ನಿಲ್ಲಿಸಿ ಎಲ್ಲರೂ ಒಗಟ್ಟಾಗಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಒಗಟ್ಟಾಗಿ ಇದ್ದೀವಿ ಅಂತ ಹೇಳ್ಬಿಟ್ಟು ಇವೆಲ್ಲ ಪದಗಳು ಬೆಳೆಸಿದ್ರೆ ಇವೆಲ್ಲ ವಿಷದ ಬೀಜ ಹಾಕಂಗೆ ನಾವು ಅದಾಗುತ್ತೆ. ನಾನು ಇಷ್ಟೇ ಹೇಳೋದು, ಎಲ್ಲರೂ ನಾವು ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ, ಜೆ ಡಿ ಎಸ್ ಪಕ್ಷ ಅಂತ ಅಲ್ಲ, ಅವತ್ತು ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ನಾವೆಲ್ಲರೂ ಅಲ್ಪಸಂಖ್ಯಾತರಾಗಲಿ ನಮ್ಮ ಹಿಂದೂಗಳಾಗಲಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ, ಪ್ರೀತಿ ವಿಶ್ವಾಸದಂಗೆ ಬಾಳ್ತಾ ಇದ್ದೀವಿ, ಒಂದೇ ತಟ್ಟೆಯಲ್ಲಿ ಅನ್ನ ತಿಂತಾ ಇದ್ದೀವಿ, ಒಂದೇ ತಾಯಿ ಮಕ್ಕಳಾಗಿದ್ದೀವಿ. ಅವೆಲ್ಲ ನೀವು ಏನೇನೋ ಪ್ರಯತ್ನ ಮಾಡಕ್ಕೆ ಹೋಗಿ ನಿಮ್ಮ ರಾಜಕೀಯಕ್ಕೋಸ್ಕರ ನೀವು ಮಾಡ್ತಿದ್ದೀರಾ, ಇವೆಲ್ಲ ಇಲ್ಲಿಗೆ ನಿಲ್ಲಿಸ್ರೆ ಒಳ್ಳೇದು. ಪ್ರತಿಭಟನೆ ನೀವೇನ್ ಮಾಡ್ತೀರಾ ಅದಕ್ಕಿಂತ ಹೆಚ್ಚು ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಮಾಡ್ತೀವಿ ಸರಿನಾ. ಇದೊಂದು ಇನ್ನೊಂದು ವಿಚಾರ ಏನಂತಂದ್ರೆ ನೂರ ಅಡಿದಲ್ಲ 150 ಅಡಿದ್ ನಾವು ಮನವಿ ಮಾಡಿ ನಮ್ಮ ಸಾಹೇಬರು ಕೇಳಿದೀವಿ. ನಿನ್ನ ಕ್ಷೇತ್ರದಲ್ಲಿ ಯಾವ ಯಾವ ವಿಚಾರದಲ್ಲಿ ಹೆಂಗೆಂಗ್ ನಡೀತಾ ಇದೆ, ಯಾವ್ಯಾವ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಗೊತ್ತು ಎಲ್ರಿಗೂ. ನಮ್ಮ ಶಾಸಕರಿಗೆ ಹೇಳಕ್ಕೆ ನಿಮ್ಗೆ ಏನು ಯೋಗ್ಯತೆ ಇಲ್ಲ, ನೀವು ನಮ್ಮ ಶಾಸಕರಿಗೆ ಬಳಿ ಮಾತಾಡಕ್ಕೆ ಅರ್ಥ ಆಯ್ತಾ. ನೀವು ಏನೋ ಒಂದು ಮಾಧ್ಯಮದಲ್ಲಿ ಏನೋ
ಬಹಳ ದೊಡ್ಡದಾಗಿ ನಾನು ಲೀಡರ್ ಅಂತ ಹೇಳ್ಕೊಳ್ಳೋಕೆ ನೀವು ಏನೇನೋ ಬಾಯಿ ಬರಂಗೆಲ್ಲ ಮಾತಾಡಿದೀರ, ನಮಗೂ ಮಾತು ಬರುತ್ತೆ, ಅದೆಲ್ಲ ಪದಗಳು ಬಳಸಬೇಡಿ ದಯವಿಟ್ಟು. ಮತ್ತೆ ಇನ್ನೊಂದು ಏನಂತಂದ್ರೆ, ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಯಾರು ನಿಮ್ಮ ನಾಯಕರುಗಳಿದ್ರೆ ಅವ್ರ ಜೊತೆ ಚರ್ಚೆ ಮಾಡಕ್ಕೆ, ನಮ್ಮ ಸಾಹೇಬರ ಜೊತೆ ಕೂತ್ಕೊಳ್ಳೋಕೆ ಚರ್ಚೆ ಮಾಡಕ್ಕೆ ಹೇಳಿ ಅವರಿಗೆ. ಮತ್ತೆ ಇನ್ನೊಂದು ಏನಂತಂದ್ರೆ, ನೀವು ಬರೀ ತಿಳ್ಕೊಂಡಿರ್ಬೇಕು ಏನಂತಂದ, ನಾವೇ ಬಿಜೆಪಿಯವರು ಅಂತ ಹೇಳ್ಬಿಟ್ಟು ನಾವೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ದು 40% ಕಮಿಷನ್ ಸರ್ಕಾರ ಇರೋದು, 40% ಕಮಿಷನ್ ಇರೋದ್ರಿಂದ ನೀವು ಒಬ್ಬ ತೀರೋದೇವ ಪಾಪ ಮನ್ಸಾನ, ಅಂತ ಮನ್ಸಾನ ಪಾಪ ಏನೋ ಕಾಂಟ್ರಾಕ್ಟ್ ತಗೊಂಡು ಮಾಡಕ್ ಹೋಗಿ 40% ಕಮಿಷನ್ ನೀವು ಸಾಯಿಸಿಬಿಟ್ರಿ ಅವ್ರಿಗೆ. ಅಂತ ಪದಗಳನ್ನ ಇನ್ನೊಂದ್ಸಲ ಮತ್ತೊಂದ್ಸಲ ಹೇಳ್ತಾ ಇದೀನಿ, ಅದನ್ನ ಪದಗಳೆಲ್ಲ ಬಿಡಿಸ್ಬೇಡಿ. ನಾವು ಟಿಪ್ಪು ಜಯಂತಿ ಯಾವ ಕಾರಣಕ್ಕೂ ಮಾಡೇ ಮಾಡ್ತೀವಿ, ಈ ಜಯಂತಿ ಅಲ್ಲ, ಪ್ರತಿ ಒಂದು ಜಯಂತಿನೂ ಆಚರಣೆ ಮಾಡ್ತೀವಿ ನಾವು. ಈ ಜಾತಿ ಆ ಜಾತಿ ಅಂತ ಭೇದ ಭಾವ ನಮ್ಮಲ್ಲಿಲ್ಲ, ಎಲ್ಲ ಹಣ್ಣು ತುಂಬಿರ್ತಾ ಇದೀವಿ, ಎಲ್ಲ ಅಕ್ಕ ತಂಗಿರ್ತಾ ಇದೀವಿ, ಎಲ್ಲರೂ ನಾವು ಒಳ್ಳೆ ಒಗಟಾಗಿದ್ದೀವಿ, ಒಳ್ಳೇದಾಗಿದ್ದೀವಿ. ಜನಗಳ ಮಧ್ಯೆ ತಂದು ವಿಷ ಬೀಜನ ಹಾಕಿ ಏನೇನೋ ಮಾಡಕ್ ಹೋಗಿ ಏನೇನೋ ಆಗುತ್ತೆ, ಅದು ದಯಮಾಡಿ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಒಳ್ಳೆ. ನರಸಿಂಹರಾಜ ಕ್ಷೇತ್ರದಲ್ಲಿ ಅವತ್ತು ವಾರ್ಡ್ ನಂಬರ್ 10 ಟಿಪ್ಪು ಜಯಂತಿನ ಆಚರಿಸಿದ್ದೀವಿ ನಾವೆಲ್ಲರೂ ಸೇರಿ. ಜಾತಿ ಭೇದ ಭಾವ ಎಂದವಂಗೆ ನಾವೆಲ್ಲರೂ ಸೇರಿ ಆಚರಿಸಿರೋದು. ಯಾರು ಸ್ವತಃ ಅವನು ಹಿಂದೂ, ಇವನು ಮುಸಲ್ಮಾನು, ಅವನು ಕ್ರಿಶ್ಚನ್ ಅಂತ ಹೇಳ್ಬಿಟ್ಟು ಸೇರಿಸಿ ನಾವು ಮಾಡಿಲ್ಲ, ಪ್ರತಿಯೊಬ್ಬರೂ ಒಗಟ್ಟಾಗಿ ನಾವು ಸೇರಿ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಫ್ರೆಂಡ್ಸು ಕೂಡ ಎಲ್ಲರೂ ಬಿಜೆಪಿನವರು ಬಂದಿದ್ರು, ಒಂದು 3-4 ಜನ ಅವರು ಬಂದಿದ್ರು. ಸ್ವತಃ ಎಲ್ಲ ಧರ್ಮದವರು ಎಲ್ಲರೂ ಸೇರಿ ನಾವು ಆಚರಿಸಿರೋದು. ನಾನು ಇಷ್ಟೇ ಹೇಳಕ್ಕೆ ಬಯಸೋದು, ಹಿಂದೂ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ತಪ್ಪವನ್ನ ತಗೋಗ್ಬೇಡಿ. ನಾವೆಲ್ಲರೂ ಒಗಟಾಗಿದ್ದೀವಿ, ನಾವೆಲ್ಲರೂ ಬಾಯಿ ಬಾಯಿ ಥರ ಇದ್ದೀವಿ, ನಾವೆಲ್ಲರೂ ಫ್ರೆಂಡ್ಸ್ ಅಲ್ಲ, ನಾವೆಲ್ಲರೂ ಜೊತೆಗೆ ನಡೀತಾ ಇರೋದು ನಾವು ಎಲ್ಲ ಫ್ರೆಂಡ್ಸ್ ಅಲ್ಲ, ನಾವು ಬಾಯಿ ಬಾಯಿ ಹಿಂಗೆ ನಡೀತಾ ಇದ್ದೀವಿ, ಹಣ್ಣು ತಂದಿರ್ತಾರ ಬಾಳ್ತಾ ಇದ್ದೀವಿ. ಈ ಪ್ರಪಂಚನ ಹಾಳು ಮಾಡಕ್ಕೆ ನೋಡಬೇಡಿ ದಯಮಾಡಿ, ಈ ಪ್ರಪಂಚನ ಎಲ್ಲರೂ ಜೊತೆ ನಾವು ನಡೆದ್ರೆ ಎಲ್ಲರೂ ನಮ್ಮ ಸಹಕಾರಕ್ಕೆ ಅವ್ರು ಬರ್ತಾರೆ, ಅವ್ರ ಸಹಕಾರಕ್ಕೆ ನಾವು ಇದ್ದೀವಿ, ಎಲ್ಲರೂ ನಮ್ಮ ಫ್ರೆಂಡ್ಸ್. ಎಲ್ಲರೂ ದೇವ್ರು ಒಳ್ಳೇದು ಮಾಡಲಿ, ಯಾರು ಇರಲಿ, ಹಿಂದೂ ಆಗಲಿ ಮುಸಲ್ಮಾನ ಆಗಲಿ, ಎಲ್ಲರೂ ದೇವ್ರು ಒಳ್ಳೇದು ಮಾಡಲಿ. ತಪ್ಪವನ್ನ ನೀವು ಇಟ್ಕೋಬೇಡಿ, ಇದನ್ನ ಬಿಜೆಪಿಯವರು ಬರೀ ಎಲೆಕ್ಷನ್ಗೋಸ್ಕರ, ಬರೋ ಚುನಾವಣೆ ಏನಿದೆ ಆ ಚುನಾವಣೆಗೋಸ್ಕರ ಇವರು ಬಿಜೆಪಿನವರು ಇವರೆಲ್ಲ ಇದನ್ನೆಲ್ಲ ತಂದು ಇದೆಲ್ಲ ವಿಷ ಬೀಜನ ಹಾಕ್ತಿದ್ದಾರೆ. ನಾನು ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಏನು, ನಿನ್ನೆ ದಿನ ಸಂಜೆ 4 ರಂಗಾಯಣದಲ್ಲಿ ಟಿಪ್ಪುನ ನಿಜ ಕನಸುಗಳು ಅಂತ ಒಂದು ಬುಕ್ ಲಾಂಚ್ ಆಗಿತ್ತು. ಎಸ್ ಎಲ್ ಭೈರಪ್ಪ ಅವರು ಹಾಗೂ ಸಿ ಕರಿಯಪ್ಪ ಅವರು ಪ್ರತಾಪ್ ಸಿಂಗ್ ಅವರು ಈ ಬುಕ್ನ ಬಿಡುಗಡೆ ಮಾಡಿದ್ರು. ಆ ಬುಕ್ನ ನಿನ್ನೆ ಸಹ ನಾನು ಫುಲ್ ಓದ್ದೆ. ಆ ಬುಕ್ಕಲ್ಲಿ ಸತ್ಯ ಅಂಶಗಳು ಯಾವುದು, ಸುಳ್ಳು ಅಂಶಗಳು ಯಾವುದು, ಅತಿ ಹೆಚ್ಚು ಅದರಲ್ಲಿ ಸುಳ್ಳನ್ನ ಬಿಂಬಿಸಿ ತೋರಿಸಿದ್ದಾರೆ. ಇತಿಹಾಸನ ತಿರುಚಿ ಹೇಗೆ ಹೇಳಬೇಕು ಈಗಿನ ಜನರಿಗೆ, ಇದನ್ನೇ ಸತ್ಯ ಅನ್ನೋ ರೀತಿ ಬಿಂಬಿಸಿದ್ದಾರೆ ಬುಕ್ಕನ್ನ. ಸುಮಾರು ಒಂದು 120 ಇದೆ ಬುಕ್ಕಲ್ಲಿ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಸಹ ಟಿಪ್ಪು ಹಿಂದೂ ವಿರೋಧಿ ಹಾಗೂ ಇಸ್ಲಾಂ ರಾಜ್ಯ ಮಾಡ ಕೊಟ್ಟಿದ್ದಾನೆ, ಅದನ್ನು ಅತಿ ಹೆಚ್ಚಾಗಿ ಟಿಪ್ಪುನ ವಿರೋಧಿಸಿದ ರೀತಿನೇ ತೋರಿಸಿದ್ದಾರೆ. ನಾನು ಹೇಳಕ್ ಇಷ್ಟಪಡ್ತೀನಿ, ಟಿಪ್ಪು 3ನೇ ಆಂಗ್ಲ ಯುದ್ಧ ಆದಾಗ, ಮೈಸೂರು 3ನೇ ಆಂಗ್ಲ ಯುದ್ಧ ಆದಾಗ ಏನಾ ಯುದ್ಧಕ್ಕೆ ಹಣ 3,08,00,000 ಬ್ರಿಟಿಷರಿಗೆ ಒಪ್ಪಿಸಬೇಕಾದ್ರೆ ತನ್ನ ಹತ್ರ ದುಡ್ಡಿಲ್ದಾನೆ ತನ್ನ 2 ಬ್ರಿಟಿಷರಿಗೆ ಹಣ ಮಡಗಿರ್ತಾನೆ. ಅಷ್ಟು ತ್ಯಾಗ ಇರುವಂತ ವೀರ ಯೋಧ ಅಂದ್ರೆ ಅದು ಟಿಪ್ಪು ಸುಲ್ತಾನ್. ಇನ್ನ ಹೆಚ್ಚಾಗಿ ಮಾತಾಡಬೇಕಂದ್ರೆ 153 ದೇವಸ್ಥಾನಗಳಿಗೆ ಜೀರ್ಣ ಉದ್ದಾರಕ್ಕೆ ಟಿಪ್ಪು ಸುಲ್ತಾನ್ ಹಣ ಗಳಿಸಿದ್ದಾರೆ. 300 ಪ್ರತಿಯೊಂದು ಧರ್ಮ ಜಾತಿ ಎಲ್ಲರೂ ಸಹ ಕುಡಿಯೋಕೆ ವ್ಯವಸ್ಥೆ ಮಾಡಿಕೊಟ್ಟಿರೋದು, ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿರೋದು ಇದೇ ಟಿಪ್ಪು ಸುಲ್ತಾನ್. ನಿಮ್ಗೆ ಇನ್ನ ಹೆಚ್ಚಾಗಿ ಹೇಳಬೇಕು ಅಂದ್ರೆ, ಮರಾಠರಿಂದ ಇದೇ ಶೃಂಗೇರಿ ಪೀಠ ಹಾನಿಯಾದಾಗ ಶೃಂಗೇರಿ ಪೀಠ ರಕ್ಷಣೆ ಮಾಡಿದ್ದು ಸಹ ಇದೇ ಟಿಪ್ಪು ಸುಲ್ತಾನ್. ಹಲವಾರು ಇದೆ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡಕ್ಕೆ, ಸತ್ಯನ ಯಾರು ಸಹ ಅರ್ಥ ಮಾಡ್ಕೋತಾ ಇಲ್ಲ. ಏನ್ ಈ ಬುಕ್ ಬರೆದಿದ್ದಾರೆ, ಆ ಬುಕ್ಕನ್ನ ವಿರೋಧವಾಗಿ ಮಾತಾಡಿದ್ರೆ ನಾವು ವಿರೋಧಿಗಳು, ದೇಶ ವಿರೋಧಿಗಳು. ಒಬ್ಬ ಟಿಪ್ಪು ಸುಲ್ತಾನ್ ಒಬ್ಬ ಮುಸಲ್ಮಾನ್ ಆಗಿದ್ದಾನೆ ಅನ್ನೋದಕ್ಕೋಸ್ಕರನೇ ಇಷ್ಟು ತಂತ್ರಗಳು,
ಹಾಗೂ ಟಿಪ್ಪು ಸುಲ್ತಾನ ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಅವರು. ಯಾರಾದ್ರೂ ಟಿಪ್ಪು ಪರವಾಗಿ ಏನಾರ ಮಾತಾಡ್ತು ಅಂದ್ರೆ ಓ ಇವರು ಕಾಂಗ್ರೆಸ್ ಅವರು ಮಾತಾಡ್ತಾ ಇದಾರೆ, ಇವರು ಜೆಡಿಎಸ್ ಅವರು ಮಾತಾಡ್ತಾ ಇದಾರೆ. ಆ ರೀತಿ ಟಿಪ್ಪು ಸುಲ್ತಾನ ಎಲೆಕ್ಷನ್ ರಾಜಕೀಯಕ್ಕೋಸ್ಕರ ತುಂಬಾ ಬಳಸ್ಕೊತಾ ಇದಾರೆ. ನಿಮ್ಗೆ ಇದೇ ಇರ್ಬೋದು, ಗಾಂಧೀಜಿ ಅವರು ಸಹ ಒಂದು ಲೇಖನದಲ್ಲಿ ಬರೆದಿದ್ದಾನೆ ಟಿಪ್ಪು ಸುಲ್ತಾನ್ ಮಹಾಪುರುಷ. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಮ್ಗೆ ಹೆಮ್ಮೆ ತರಬೇಕು. ಆ ರೀತಿ ಗಾಂಧೀಜಿ ಅವರು ಸಹ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಆದ್ರೆ ಈಗಿನ ಜನರೇಷನ್ ಸಹ ಈ ಸಿ ಕರಿಯಪ್ಪ ಅವರು ಬರೆದಿರೋ ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಗೆ ಸಹ ನಗು ಬರುತ್ತದೆ. ಇದರಲ್ಲಿ ಯಾವ ಸತ್ಯ ಇದೆ, ಯಾವ ಸುಳ್ಳಿದೆ, ಏನಿದೆ, ಯಾವ ರೀತಿ ಇದೆ? ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಟಿಪ್ಪು ಸುಲ್ತಾನ್ ಅಭಿವೃದ್ಧಿ ಮಾಡಿರೋದು ಮೈಸೂರಲ್ಲಿ ಆದಷ್ಟು ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಒಬ್ಬ ಮುಸ್ಲಿಮ್ಸ್ ಆಗಿರೋದ್ರಿಂದ ಪಕ್ಕ ನಿಮ್ಗೆ ಹೈದರಾಬಾದ್ ನಿಜಾಮರಾಗಿರ್ಬೋದು, ಮರಾಠಿಯವರಾಗಿರ್ಬೋದು, ಅವ್ರ ಮೇಲೆ ಯುದ್ಧ ಸಹ ಸೋತಿದ್ದಾರೆ ಹಲವಾರು. ನಮ್ಮ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ಟಿಪ್ಪುನ ವಿರುದ್ಧವಾಗಿ ಗೆದ್ದವರು ಸಹ ಕಡಿಮೆ. ಆ ಟಿಪ್ಪುನ ಹೇಳಿ ರೀತಿಯಲ್ಲಿ ಪೊನ್ನಯ್ಯನ ಅವರು ಸಹ ಸೇರ್ಕೊಂಡು ಬ್ರಿಟಿಷ್ ಜೊತೆ ಸೇರ್ಕೊಂಡು ಅವ್ರನ್ನ ಹತ್ಯೆಗೆ ಇಡ್ತಾರೆ. ಅದನ್ನ ಇವರು ವೋಟ್ ಬ್ಯಾಂಕ್ ಆಗಿ ನಡ್ಕೋತಿದ್ದಾರೆ. ನಮ್ಗೆ ತುಂಬಾ ಅದನ್ನ ಹೇಳ್ಕೊಳಕ್ ಆಗಲ್ಲ. ಆದ್ರೆ ಒಂದಂತೂ ಹೇಳ್ತೀನಿ, ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಅಲ್ಲ, ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಆಗಕ್ಕೆ ಯಾವ ಪುಸ್ತಕದಲ್ಲೂ ಸಹ ಇಲ್ಲ. ಇವರು ಮನಸ ಇಚ್ಛೆ, ಇವ್ರಿಗೆ ಏನ್ ಬರುತ್ತೋ ನಾನು ಬರೆಯೋದೇ ಹೇಗೆ ಅದನ್ನ ಸತ್ಯ ಕೇಳಲೇಬೇಕು, ಇದನ್ನೇ ಸತ್ಯ ಅಂತ ಜನರಿಗೆ ಒತ್ತಿ ಒತ್ತಿ ಸಾರೋ ರೀತಿ ಬುಕ್ ಇದೆ. ಅದರಲ್ಲಿ ಇದೇ ತಿಂಗಳು 20ನೇ ತಾರೀಕು ಸಹ ನಾಟಕ ಮಾಡ್ತಾ ಇದಾರೆ. ಆ ನಾಟಕ ಸಹ ಜನ ಯಾರೇ ಒಬ್ಬ ಏನು ಇತಿಹಾಸ ತಿಳಿದಿದ್ದನು ಆ ನಾಟಕದಲ್ಲಿ ಕುತ್ಕೊಂಡು ನಾಟಕ ನೋಡ್ತಿದ್ರೆ ಬುಕ್ ನ ಹೋದ್ರೆ ಓ ಟಿಪ್ಪು ಇಷ್ಟು ಕ್ರೂರವಾಗಿದ್ದೇನೋ, ಟಿಪ್ಪು ಇಷ್ಟು ಕೆಟ್ಟದಾಗಿದ್ದೇನೋ ಆ ರೀತಿ ಬಿಂಬಿಸಿದ್ದಾರೆ. ಆದ್ರೆ ಟಿಪ್ಪು ನೈಜ ಕನಸುಗಳು ಏನಪ್ಪಾ ಅಂದ್ರೆ, ಟಿಪ್ಪು ನೈಜ ಕನಸು ಅಂದ್ರೆ ನನ್ನ ದೇಶ ನನ್ನ ರಾಜ್ಯನ ಅಭಿವೃದ್ಧಿ ಪಡಿಸಬೇಕು. ನನ್ನ ನೀವು ನಂಬುತ್ತಿರೋ ಬಿಡ್ತಿರೋ ಟಿಪ್ಪು ಸುಲ್ತಾನ್ ಇರೋ ಗಂಟ ಮೈಸೂರಲ್ಲಿ, ಟಿಪ್ಪು ಸುಲ್ತಾನ್ ಇರೋ ಗಂಟ ಯಾರು ಸಹ ಬ್ರಿಟಿಷರು ಮೈಸೂರಲ್ಲಿ ಯುದ್ಧ ಗೆದ್ದಿರೋ ಇತಿಹಾಸನೇ ಇಲ್ಲ, ಯಾವುದೂ ಇತಿಹಾಸ ಇಲ್ಲ. ಟಿಪ್ಪು ಸುಲ್ತಾನ್ ಮರಣ ಹೊಂದಂತ ಕಾರಣದಲ್ಲಿ ಮೈಸೂರನ್ನ ಬ್ರಿಟಿಷರು ವಶಪಡಿಸ್ಕೊತಾರೆ, ಹೊರತು ಅಲ್ಲಿ ಗಂಟ ಬ್ರಿಟಿಷರು ಯಾವುದೇ ಕಾರಣಕ್ಕೆ ವಶಪಡಿಸ್ಕೊಳಕಾಗಲ್ಲ. ಅಂತ ವೀರ ಯೋಧನ ನೀವು ಹೇಳಿ ಹೇಳಿ ಅಂತ ಹೇಳಿಸ್ತಿರಲ್ಲ, ಅದನ್ನ ನಿಮ್ಗೆ ನಾಚಿಕೆ ಆಗ್ಬೇಕಾಗುತ್ತೆ. ನೀವು 1779 ಏನು ಈ ಇಸ್ಪಿಲಿ ಇಂದಿರಾ ಗಾಂಧಿ ಅವ್ರು ಮಾಡಿದ್ರು ಉಳುವನೇ ಭೂಮಿಯ ಒಡೆಯ ಅಂತ, ಆದ್ರೆ ಟಿಪ್ಪು ಸುಲ್ತಾನ್ ಅವರು 1779 14,000 ಎಕರೆ ದಲಿತರಿಗೆ ಕೃಷಿ ಭೂಮಿಯಾಗಿ ಕೊಡುಗೆ ಕೊಡ್ತಾರೆ. ಎಲ್ಲಿ ಹಿಂದೂ ವಿರೋಧಿಗಳಾದ್ರು? ಮತ್ತೊಂದು ಬಾರಿ ಹೇಳ್ತೀರಾ ನೀವು ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಹಿಂದೂ ವಿರೋಧಿ. ಹಾಗೇನಾದ್ರೂ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಆಗಿದ್ರೆ ಶ್ರೀರಂಗಪಟ್ಟಣದಲ್ಲಿ ಅತಿ ಹೆಚ್ಚು ಹಿಂದೂಗಳು ಇರೋಕೆ ಅವಕಾಶನೇ ಆಗ್ತಿರಲಿಲ್ಲ. ಎಲ್ಲರೂ ಮುಸ್ಲಿಮ್ಸ್ ಅವ್ರು ಆಗ್ಬೇಕಾಗಿತ್ತು, ಮುಸ್ಲಿಮ್ಸ್ ಅವ್ರು ಎಂಎಲ್ಎಗಳಾಗಬೇಕಿತ್ತು. ಅಲ್ಲಿ ಮತಾಂತರ ಮಾಡಿದ್ರು ಅಂತಾನೂ ಸಹ ಕೆಟ್ಟದಾಗಿ ಬಳಸ್ತಾರೆ, ಕೆಟ್ಟದಾಗಿ ವರ್ಣಿಸ್ತಾರೆ. ಟಿಪ್ಪು ಸುಲ್ತಾನ್ ಒಬ್ಬ ಮುಸಲ್ಮಾನ್ ಅನ್ನೋ ಕಾರಣಕ್ಕೋಸ್ಕರ ಈ ಪದಗಳನ್ನೆಲ್ಲ ಬಳಸ್ತಾರೆ. ಆದ್ರೆ ಮುಸಲ್ಮಾನ್ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ವೀರ ಯೋಧ. ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಇತಿಹಾಸ ತಿಳ್ಕೊಂಡಿರ್ಬೇಕು, ಇತಿಹಾಸ ಬಗ್ಗೆ ಓದಿರ್ಬೇಕು. ಸಣ್ಣ ಏನು ಯಾರೋ ಒಬ್ರು ಹೇಳಿದ್ರು ಅನ್ನೋ ದೊಡ್ಡ ದೊಡ್ಡ ಕವಿಗಳನ್ನ ಸೇರಿಸ್ಕೊಂಡು ತನಗೆ ಹೇಗ್ ಬೇಕು ಹಾಗೆ ನಾಟಕನ ರೂಪಿಸ್ತೀನಿ, ಫಿಲಂನ ಅದನ್ನ ನಾಟಕ ಮಾಡ್ತೀನಿ, ಬುಕ್ನ ಬರೀತೀನಿ ಅಂದ್ರೆ ಅದನ್ನ ಖಂಡಿಸ್ತೀನಿ. ಅದು ಜನರು ನಂಬಬೇಕು ಅದನ್ನ. ದಯವಿಟ್ಟು ಇತಿಹಾಸನ ತಿಳ್ಕೊಳ್ಳಿ, ಇತಿಹಾಸನ ನೋಡಿ. ಯಾರೋ ಒಬ್ರು ಮೂರನೇ ಅವರು ಬುಕ್ ಕೊಟ್ರು ಅಂತ ಅದನ್ನ ತಾ ಓದಿ ಇದನ್ನೇ ಸತ್ಯ ಅಂತ ತಿಳ್ಕೊಬೇಡಿ. ಆ ಬುಕ್ ಅಲ್ಲಿ ಹೇಗಿದೆ ಅಂತಂದ್ರೆ ಆ ಸಿ ಕರಿಯಪ್ಪ ಅವರು ಎಲ್ಲೋ ಟಿಪ್ಪು ಜೊತೆನೆ ಇದ್ರೇನೋ, ನಾನೇ ಕಣ್ಣಾರೆ ನೋಡಿದೀನಿ, ಕಣ್ಣಾರೆ ನನ್ನ ಜೊತೆಲೇ ಇದ್ದೀನಿ ಆ ರೀತಿ ಬರೆದಿದ್ದಾರೆ ಬುಕ್ಕಲ್ಲಿ. 129 pages ಪ್ರತಿಯೊಂದು ಎಲ್ಲವೂ ಸಹ ನಾನೇ ಜೊತೆಲಿದ್ದೀನಿ, ನನ್ನ ಕಣ್ಣಾರೆ ನೋಡಿದೀನಿ, ಕಣ್ಣಾರೆ ನೋಡಿರೋದನ್ನೇ ನಾನು ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಸತ್ಯ ಯಾವ್ದು ಸುಳ್ಳೆ ಯಾವ್ದು ಅಂತ ನೋಡಿ ಜನ ತಿಳ್ಕೊಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಮುಂದೆ 20ನೇ ತಾರೀಕಿಗೆ ನಾಟಕನು ಕೂಡ ಆಗ್ತಿದೆ ಇದೇ ಇದರಲ್ಲಿ, ಸೊ ನಿಮ್ಮ ಸ್ಟೆಪ್ ಏನಿರುತ್ತೆ? ಮೇಡಮ್ ಇಲ್ಲ, ಆಲ್ರೆಡಿ ನಮ್ಮ ಸ್ನೇಹಿತರು ಸಹ ಕಮಿಷನರ್ ಗೆ ಡಿಸಿ ಆಫೀಸ್ ಗೆ ಮನವಿ ಕೊಟ್ಟಿದ್ದಾರೆ. ಅದು ಸರ್ಕಾರ ತೀರ್ಮಾನ ಮಾಡಬೇಕು. ಸರ್ಕಾರ ಬಿಜೆಪಿ ಇರೋದ್ರಿಂದ ತೀರ್ಮಾನ ಮಾಡುತ್ತೋ ಮಾಡಲ್ವೋ ಗೊತ್ತಿಲ್ಲ. ಈ ನಾಟಕದ ವಿರುದ್ಧವಾಗಿ ನಾವು ಹೋರಾಡಿದ್ರು ಓ ಇವನು ಹಿಂದಿ ವಿರೋಧಿ, ಇವನು ದೇಶ ವಿರೋಧಿ ಅನ್ನೋ ಬಿಂಬಿಸ್ತಾರೆ. ಯಾಕೆ ಹೋರಾಡಬೇಕು, ಯಾಕೆ ವಿರೋಧಿಸಬೇಕು ಅಂತ ಗೊತ್ತಿಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ದಾಖಲೆಗಳನ್ನ ಪ್ರದರ್ಶಿಸಿ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಸೊ ಇದೆಲ್ಲ ಆಗ್ತಿರೋದು ಹಿಂದೂ ಮುಸ್ಲಿಂ ಬಾಂಧವ್ಯ ಎಲ್ಲೋ ಒಂದ್ ಕಡೆ ಹರ್ಟ್ ಆಗುತ್ತಾರೆ? ಖಂಡಿತವಾಗ್ಲೂ ಮೇಡಮ್. ಆ ಬುಕ್ಕಲ್ಲಿ ನೀವು ನೋಡಿರ್ಬೋದು, ಹಿಂದೂ ಒಬ್ಬ ಹೋದ್ರೆ ಓ ನನಗೆ ಮುಸ್ಲಿಮ್ಸ್ ಈ ರೀತಿ ಹಿಂಸೆ ಕೊಟ್ಟು ಸಾಯಿಸಿದ್ದಾನೆ ಅನ್ನೋ ಬಿಂಬಿಸ್ತಾರೆ. ಅದೇ ಮುಸ್ಲಿಮ್ಸ್ ಅಂತ ಬುಕ್ ಬರೆದಾಗ ಅವನ ಮುಸ್ಲಿಮ್ಸ್ ಏನು ಇಷ್ಟು ಕೆಟ್ಟದಾಗಿ ಟಿಪ್ಪುವರನ್ನ ವರ್ಣಿಸಿದ್ದಾರೆ ಅನ್ನೋ ಗಲಾಟಿ ಉದ್ಭವ ಆಗಿ ಅವರವರೇ ಒಡೆದಿ ಗಲಾಟಿ ಆಗಿ ಅದನ್ನ ಇವರು ವೋಟ್ ಬ್ಯಾಂಕ್ ಆಗಿ ರೂಪಿಸಿಕೊಂಡು ವೋಟ್ ನ ಕೇಳಕ್ ಹೊರಟಿದ್ದಾರೆ. ಸರ್ಕಾರದ ಅಜೆಂಡಾ ತರ ನಡೀತಿದೆ ಇದು, ಹೇಳಕ್ಕಾಗಲ್ಲ ಮೇಡಮ್. ಸಿ ಕರಿಯಪ್ಪ ಅವರು ಒಂದ್ ಲೆಕ್ಕದಲ್ಲಿ ಬಿಜೆಪಿ ಅವರೇ, ಅವರು ಬಿಜೆಪಿ ಮೈಂಡ್ ಸೆಟ್ ಎಲ್ಲ ಇರೋದು ಬಿಜೆಪಿ ಅವ್ರ ತರನೇ ನೋಡ್ಕೋತಾ ಇದಾರೆ ಮೋಸ್ಟ್ಲಿ ಆಲ್ಮೋಸ್ಟ್. ಇದಕ್ಕೆ ನನಗೆ ಇನ್ನೊಂದೇನಾಗುತ್ತಂದ್ರೆ, ಒಬ್ಬ
ಎಂಪಿ ಪ್ರತಾಪ್ ಸಿಂಗ್ ಅವರು ಈ ಬುಕ್ ನ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗ್ತಾರಲ್ಲ ತಾನು ಬುಕ್ ನ ಓದಬೇಕು ಒಬ್ಬ ಎಂಪಿ ಆದನು ಮುಸ್ಲಿಮ್ಸ್ ಅನ್ನು ವಿರೋಧಿಸುತ್ತಿದ್ರೆ ಮುಸ್ಲಿಮ್ಸ್ ಅವರು ಇದೇ ರೀತಿ ಮಾಡೋ ಟಿಪ್ಪು ಅಂತ ಹೇಳಕ್ಕೆ ಹೊರಟಿದಾರಲ್ಲ ತಾನು ಅದನ್ನ ಯಾವ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಗಮನ ಇಟ್ಕೋಬೇಕು ಎಲ್ಲೋ ನನಗೆ ಈ ತರ ನನ್ನ ಕಾರ್ಯಕ್ರಮಗಳಿಗೆ ಹೋಗಿ ಈ ರೀತಿ ವೇದಿಕೆ ಮೇಲೆ ನಾನು ಟಿಪ್ಪು ಇಲ್ಲಿ ಟಿಪ್ಪು ಶೂರ ಅಲ್ಲ ಅಂತ ಹೇಳಕ್ಕೆ ನಾಚಿಕೆ ಆಗ್ಬೇಕು ಅವ್ರಿಗೆ ಮೊದಲಾಗಿ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಬಿಡಿ ಅವರು ಮುಸ್ಲಿಮ್ಸ್ ಅವ್ರ ಪರವಾಗಿ ವಿರೋಧವಾಗಿ ಮಾತಾಡ್ತಾ ಇರ್ತಾರೆ ಹಿಂಗೆ ಮಾತಾಡ್ಬಿಟ್ರೆ ನಮ್ಗೆ ಎಲ್ಲ ಓಟ್ ಬಿಡುತ್ತೆ ಓಟ್ ಹಾಕ್ಬಿಡ್ತಾರೆ ಆದ್ರೆ ನೆನ್ಪಿಟ್ಕೊಳ್ಳಿ ಇತಿಹಾಸ ಓದೋನು ಇತಿಹಾಸ ತಿಳಿದೋನು ಯಾವುದೇ ಕಾರಣಕ್ಕೆ ನಿಮ್ಗೆ ಓಟ್ ಹಾಕಲ್ಲ ಅದು ನಿಮ್ಗೆ ಮೈನಸ್ ಪಾಯಿಂಟ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಥ್ಯಾಂಕ್ ಯು ಸರ್